ಒಕ್ಕೂರಲ್ಲಿಂದ ಎಲ್ಲಾ ಮುಖಂಡರು ಕೂಡ ಸೇರಿ ಸರ್ವಾನುಮತದಿಂದ ನಾವು ಮುಂಬರುವ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಅಧಿಕಾರ ಕೊಡಬೇಕು ಯಾವ ಪಕ್ಷಕ್ಕೆ ಅಧಿಕಾರ ಕೊಡಬಾರದು ಅಂತ ಸಂಘಟನೆಗಳ ನಿಲುವು ಬಹಳ ಮುಖ್ಯ ಇಂದಿನಿಂದ ಆಗಿ ಬಂದಿರುವಂತವರು ನಾವು ಹೇಳಬೇಕಾದ್ರೆ ಅಕ್ಕಿ 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 ಅಂತ ನಾವೇನು ಹೇಳ್ತಾ ಇಲ್ಲ ಇಲ್ಲಿ ಒಂದಲ್ಲ ಎರಡಲ್ಲ ಕುಮಾರಸ್ವಾಮಿ ಅವರು ಹೇಳಬೇಕಾದ್ರೆ 18 ತಿಂಗಳ ಆಡಳಿತದಲ್ಲಿ ಇವತ್ತು ದೀನ ದಲಿತರ ಬಗ್ಗೆ ಬಡವರ ಬಗ್ಗೆ ಎಷ್ಟು ಕಾಳಜಿ ಇತ್ತು ಅಂದ್ರೆ ಅಷ್ಟು ಕಾಳಜಿ ಇತ್ತು ಐರಾವತ ಯೋಜನೆ ತಕೊಂಡ್ರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸ್ಪೆಷಲ್ ಆಗಿ ಕೋಲಾರ ಜಿಲ್ಲೆಗೆ ಐಫೋನ್ ಕಂಪನಿಯನ್ನ ಅನುಮೋದನೆ ಮಾಡಿದ ಕುಮಾರಸ್ವಾಮಿ ಅವರು ಇವತ್ತು 10,000 ಜನಕ್ಕೆ ಕೆಲಸ ಕೊಡುವಂತ ಕೆಲಸ ಆಗಿದೆ ಕುಮಾರಸ್ವಾಮಿ ಅವರು ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಲಾಟರಿ ನಿಷೇಧ ಮಾಡಿದ್ರು ಲಾಟರಿ ನಿಷೇಧ ಮಾಡಿದಾಗ ಎಷ್ಟು ಕುಟುಂಬಗಳು ಬೀದಿಗೆ ಹೋಗಿದ್ವು ಅಷ್ಟು ಬೀದಿಗೆ ಹೋಗುವ ಕುಟುಂಬಗಳನ್ನ ರಕ್ಷಣೆ ಮಾಡಿದ ಏಕೈಕ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೆಣ್ಣು ಮಕ್ಕಳು ಪ್ರತಿಭಟನೆ ಮಾಡ್ತಾ ಇದ್ರು ಅಲ್ಲಿ ಬಾರ್ ಓಪನ್ ಆಗಿದೆ ಅಲ್ಲಿ ಸಾರಾಯಿ ಸತ್ತೋದ್ರು ಇತ್ತೋದ್ರು ಎಲ್ಲಾ ಬೆಳೆ ನಿಂತೆ ಬೆಳಗ್ಗೆ ಎದ್ರೆ ಹೆಣ್ಣು ಮಕ್ಕಳಿಗೆ ಒಂದೇ ಚಿಂತೆ ಆಗ್ತಾ ಇತ್ತು ಅದನ್ನ ನಾವು ಕುಮಾರಸ್ವಾಮಿ ಅವರು ಗಮನ ತಂದಾಗ ಇವತ್ತು ಆ ಸಾರಾಯಿ ನಿಷೇಧನ ಮಾಡಿದ್ರಲ್ಲ ಏಕೈಕ ಮುಖ್ಯಮಂತ್ರಿ ಯಾರನ್ನ ಇದ್ರೆ ಗಂಡಸಂತ ಮುಖ್ಯಮಂತ್ರಿ ಯಾರನ್ನ ಇದ್ರೆ ಅದು ಕುಮಾರಸ್ವಾಮಿ ಅವರು ಇವತ್ತು ಭಾಗ್ಯಲಕ್ಷ್ಮಿ ಬಾಂಡ್ ಮತ್ತೆ ಮಕ್ಕಳಿಗೆ ಸ್ಕೂಲ್ಗೆ ಹೋಗಬೇಕಾದ್ರೆ ಸ್ಕೂಲ್ಗೆ ಸೈಕಲ್ ಭಾಗ್ಯ ಸಮಿಕ್ ಸರ್ಕಾರದಲ್ಲಿ ಆಗಿದ್ದಿದ್ವಲ್ಲ ಎತ್ತಿನ ಒಳಗೆ ಸರ್ವೆ ಮಾಡಬೇಕಾದ್ರೆ 1400 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದ್ದು ಕುಮಾರಸ್ವಾಮಿ ಅವರು ಪಂಚವಾರ್ಷಿಕ ಯೋಜನೆಗಳನ್ನು ಈ ರಾಜ್ಯದಲ್ಲಿ ಮಟ್ಟಬದಲೆ ಮಾಡಿ ಜಾರಿ ತಂದಂತ ಮಹಾನ್ ವ್ಯಕ್ತಿ ಯಾರನ್ನಿದ್ರೆ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರು ಸ್ಥಳೀಯ ಅಭ್ಯರ್ಥಿ ಏನು ಜೆಡಿಎಸ್ ಪಕ್ಷದ ಸ್ಥಳೀಯ ಅಭ್ಯರ್ಥಿ ಸಿಎಂ ಆರ್ ಶ್ರೀನಾಥ್ ಅವರು ಏನು ಸ್ಥಳೀಯರಾಗವ್ರೆ ಬೆಳಗ್ಗೆ ಎದ್ರೆ ಮಾರ್ಕೆಟ್ ಹಾಕ್ತಾರೆ ಅವರು ಎಲ್ಲಿ ಕೂಡ ರಿಯಲ್ ಎಸ್ಟೇಟ್ ಮಾಡಿ ಬದುಕಲಿಲ್ಲ ಎಲ್ಲಿ ಬಡ್ಡಿ ದಂಡೆ ಮಾಡ್ಕೊಂಡು ಬದುಕಲಿಲ್ಲ ನಿಮ್ಮಂಗೆ ನಕಲಿ ಬಿಲ್ಗೆ 40% ದುಡ್ಡು ತಗೊಂಡು ಬದುಕಲಿಲ್ಲ ಲೋಕಲ್ ಕ್ಯಾಂಡಿಡೇಟ್ ಬೆಳಗ್ಗೆ ಎದ್ರೆ ಮಾರ್ಕೆಟ್ ಹಾಕ್ತಾರೆ 100 ಆರೆ ಟೊಮ್ಯಾಟೋ ಬೆಳಿತಾರೆ ಟೊಮ್ಯಾಟ ಬೆಳೆದಂತ ಕಮಿಷನ್ ಕಾಸುಗಳಲ್ಲಿ ಅವರು ನಮ್ಮ ಬಡವರಿಗೆ ಅನುಕೂಲ ಆಗಲಿ ಅಂತ ಇವತ್ತು ಬರ್ತಾರೆ ಅಂದ್ರೆ ನಾವು ಯಾಕೆ ಬೆಂಬಲ ಕೊಡಕೂಡ್ದು ನಮ್ಮ ಬದುಕನ್ನು ನಿರೂಪಿಸಬೇಕಾದ್ರೆ ಜನಪರ ಆಡಳಿತ ಮಾಡೋಂಥ ಸ್ಕೀಮ್ಗಳು ಬರಬೇಕು ಅದು ಪಂಚವಾರ್ಷಿಕ ಯೋಜನೆಗಳಂತ ಏನು ಇಟ್ಕೊಂಡು ಹೋಗಿದ್ದಾರೆ ಜೆ ಡಿ ಎಸ್ ಪಕ್ಷದವರು ಇವತ್ತು ಅದು ಕೂಡ ರೈತರ ಕಾಳಜಿ ಅಂತ ಸಿದ್ಧಾಂತ ಇಟ್ಕೊಂಡಿರುವಂಥ ಅಜೆಂಡಾ ಅದು ಅದಕ್ಕೆ ನಾವು ಬೆಂಬಲ ಕೊಡಬೇಕು ಅಂತೇಳಿ ನಮ್ಮ ಸಂಘಟನೆ ಏನು ಪ್ರಜ್ಞಾವಂತ ದಲಿತ ಸಂಘಟನೆ ಒಕ್ಕೂಟ ಎಲ್ಲ ಮುಖಂಡರುಗಳು ಕೂಡ ತೀರ್ಮಾನ ತಗೊಂಡು ಇವತ್ತು ಜೆ ಡಿ ಎಸ್ ಪಕ್ಷಕ್ಕೆ ಬೆಂಬಲಿಸ್ತಾ ಇದ್ದೀವಿ ಆದ್ದರಿಂದ ಎಲ್ಲರೂ ಕೂಡ ಪತ್ರಕರ್ತರು ಎಲ್ಲರೂ ಕೂಡ ನಮಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋವರೆಗೂ ನಾವೆಲ್ಲ ಕೂಡ ಶಪಥ